ದೇಶ ವಿದೇಶಿಯರ ಕಣ್ಮನ ಸೆಳೆಯೋ ಕಾಷ್ಟಶಿಲ್ಪಗಳ ಮೆಕ್ಕೆ ಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ. ಇತಿಹಾಸ ಪ್ರಸಿದ್ಧ ಶಿರಿಯಾರೆ ಗ್ರಾಮದ ಮೆಕ್ಕೆ ಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಪ್ರಾಚೀನ ಕಾಷ್ಟಶಿಲ್ಪವನ್ನು ವೈಭವೀಕರಿಸುವ ಆಳೆತ್ತರದ ಮರದ ಮೂರ್ತಿಗಳ ಮಹಾದೇವಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಕಲಾಕಾರನ ಅದ್ಭುತ ಕಲ್ಪನೆಯಿಂದ ಕೆತ್ತಲ್ಪಟ್ಟ ಮರದ ವಿಗ್ರಹಗಳಿವೆ. ಚಿಕ್ಕ ಮೂರ್ತಿಯಿಂದ ಹಿಡಿದು 18 ಅಡಿಗೂ ಮಿಕ್ಕಿದ ವಿಗ್ರಹಗಳನ್ನು ಮೆಕ್ಕೆಕಟ್ಟುವಿನಲ್ಲಿ ಕಾಣಬಹುದಾಗಿದೆ. ಕಾಷ್ಟಶಿಲ್ಪ ಮತ್ತು ನಂದಿಕೇಶ್ವರ ಸಪರಿವಾರ ದೇವರುಗಳ ಕಾರಣಿಕದಿಂದ ಪ್ರಚಾರ ಪಡೆದಿದೆ. ಇಲ್ಲಿ ಪ್ರತಿ ವರ್ಷ ಮೀನ ಸಂಕ್ರಾಂತಿಯನ್ನು ಪ್ರಾರಂಭಗೊಂಡು 3 ದಿನಗಳ ಕಾಲ ಗೆಂಡ ಸೇವೆ, ಡಮರು ಸೇವೆ, ಶೆಡಿ ಸೇವೆ ಮುಂತಾದ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಈ ಬಾರಿ March 14-16 ಜಾತ್ರಾ ಮಹೋತ್ಸವ ನಡೆಯಲಿದೆ. ದೇವಳದ ಹೊರಭಾಗದಲ್ಲಿ ಬೇಟೆಗಾರ ಹಸ್ರತಿಮ್ಮನ ಸಣ್ಣ ಗುಡಿಯಿದೆ. ಹೆಬ್ಬಾಗಿಲು ದಾಟಿ ಗರ್ಭಗುಡಿ ಪ್ರವೇಶ ದ್ವಾರದಲ್ಲಿ ಭ್ರಂಗಿ, ಶೃಂಗಿ, ಒಳಗಡೆ ಪ್ರಧಾನ ದೇವತೆ ಶ್ರೀ ನಂದಿಕೇಶ್ವರ ದೇವರಿದೆ. ಗರ್ಭಗುಡಿ ಪಕ್ಕದಲ್ಲೇ ಯುದ್ಧಕ್ಕೆ ಸಿದ್ಧವಾಗಿ ನಿಂತ ಸೈನಿಕರ ದಂಡು ನಿಮಗೆ ಕಾಣಿಸುತ್ತದೆ. ಇಲ್ಲಿ ಆನೆ, ಸೇನೆ, ಕಾಲಾಳುಗಳು, 18 ಅಡಿಗೂ ಎತ್ತರದ ಖೇಚರ ಭೈರವ, ಉನ್ಮತ್ತ ಭೈರವ, ವಾರಾಹಿ ಪಂಚಲಿ, ಗುಮ್ಮಟಮಲ್ಲ, ಉಮ್ಮಲ್ತಿ, ಹೊನ್ನಮ್ಮ, ತ್ರಿಮುಖ ಬ್ರಹ್ಮ, ಹುಲಿದೇವರು ಸೇರಿದಂತೆ 173 ಮರದ ಮೂರ್ತಿಗಳಿವೆ. ಗರ್ಭಗುಡಿಯ ಮೇಲ್ಭಾಗದಲ್ಲಿ ಪ್ರಾಣಿ ಪಕ್ಷಿ ಸಪರಿವಾರಗಳ ಮೂರ್ತಿಗಳಿವೆ. ಮೆಕ್ಕೆಕಟ್ಟುವಿನಲ್ಲಿ ಶೆಡಿಸೇವೆ ಎಂಬುದು ವಿಶೇಷ. ಪೌರಾಣಿಕ ಇತಿಹಾಸದಂತೆ ಗೌರಿದೇವಿ ಅಗ್ನಿ ಪ್ರವೇಶ ಮಾಡಿದ ಸಂಕೇತವಾಗಿ ಈ ಆಚರಣೆ ನಡೆಸಲಾಗುತ್ತದೆ ಎನ್ನುವ ಪ್ರತೀತಿ. ಎತ್ತರದ 3 ಕಬ್ಬಿಣದ ಕಂಬಕ್ಕೆ ಅಡ್ಡಲಾಗಿ 3 ಕಂಬಗಳನ್ನು ಜೋಡಿಸಿ 1 ತುದಿಗೆ ತೊಟ್ಟಿಲನ್ನು ಅಳವಡಿಸಿ ಹರಕೆ ಹೊತ್ತ ವ್ಯಕ್ತಿಯನ್ನು ತೊಟ್ಟಿಲಲ್ಲಿ ಕುಳ್ಳಿರಿಸಿ ಇನ್ನೊಂದು ತುದಿಗೆ ಹಗ್ಗವನ್ನು ಕಟ್ಟಿ ತೊಟ್ಟಿಲನ್ನು ವೃತ್ತಾಕಾರವಾಗಿ ಸುತ್ತಿಸುವ ಮೂಲಕ ಶನಿ ಹರಕೆ ತೀರಿಸಲಾಗುತ್ತದೆ. ಮೆಕ್ಕೆಕಟ್ಟು ದೇವಳದ ಇತಿಹಾಸ ಹೀಗಿದೆ. ಹಿಂದೆ ಜಾಂಬಾಲಿ ಸತ್ಯಕಾಮ ಮುನಿಗಳ ಆದೇಶದ ಮೇರೆಗೆ ಮಹಾರಾಜನೊಬ್ಬ ಅಶ್ವಮೇಧ ಯಾಗ ಮಾಡಲು ಈಗಿನ ಮೆಕ್ಕೆಕಟ್ಟು ಸೂಕ್ತ ಸ್ಥಳವೆಂದು ಆರಿಸಿಕೊಂಡು ಶಿರಿಯಾರ ಗ್ರಾಮದ 1 ತುದಿಯಲ್ಲಿ ಕುದುರೆಯನ್ನು ಕಟ್ಟಿಹಾಕಿ ಈಗ ದೇವಸ್ಥಾನವಿರುವ ಸ್ಥಳದಲ್ಲಿ ಮೇಕೆಯನ್ನು ಕಟ್ಟಿ ನಂದಿಕೇಶ್ವರ ಅನುಗ್ರಹದಿಂದ ಯಾಗವನ್ನು ವಿಘ್ನವಿಲ್ಲದೆ ಪೂರೈಸಿದ. ಮೇಕೆಯನ್ನು ಕಟ್ಟಿದ ಸ್ಥಳ ಮೆಕ್ಕೆಕಟ್ಟು ಎಂದು ಹಾಗೂ ಕುದುರೆಯನ್ನು ಕಟ್ಟಿದ ಸ್ಥಳ ಕುದುರೆ ಕಟ್ಟು ಎಂದು ಪ್ರಸಿದ್ಧಿ ಪಡೆಯಿತು. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ದೇವಳಿಗೆ ವಿಶೇಷ ಪ್ರೋತ್ಸಾಹ ದೊರಕಿತ್ತು ಎನ್ನುವುದಕ್ಕೆ ಸಾಕ್ಷಿಯಾಗಿ ಪೂಜಾದಿ ಕೈಂಕರ್ಯಗಳನ್ನು ನಡೆಸಲು ಜಂಬೂರು, ಶಿರಣಿ ಮುಂತಾದ ಪ್ರದೇಶದಲ್ಲಿ ದೇವಾಲಯಕ್ಕೆ ಜಮೀನು ಉಂಬಳಿಯಾಗಿ ಕೊಟ್ಟ ಕುರಿತು ಉಲ್ಲೇಖವಿದೆ. ಸಾವಿರಾರು ವರ್ಷಗಳ ಪುರಾತನ ಮರದ ವೈವಿಧ್ಯಮಯ ಮೂರ್ತಿಗಳು ಇಲ್ಲಿದ್ದು ಇಲ್ಲಿನ ವಿಗ್ರಹಗಳನ್ನು ನೋಡಿದರೆ ಯಾವುದೋ ಒಂದು ಸೈನ್ಯ ಯುದ್ಧಕ್ಕೆ ಹೊರಟಂತೆ ಭಾಸವಾಗುತ್ತದೆ. ಬಹುಪಾಲು ವಿಗ್ರಹಗಳು ಸೈನಿಕರ ಮೂರ್ತಿಗಳಾಗಿವೆ. ಆ ಸೈನಿಕರಲ್ಲಿ ಸಿಖ್ ಉಡುಗೆ ತೊಡುಗೆ ಧರಿಸಿದ ಹಲವು ವಿಗ್ರಹಗಳಿವೆ. ಕೆಲವು ವಿಗ್ರಹಗಳ ಕೈಯಲ್ಲಿ ಕೋವಿಯಂತಹ ಆಯುಧಗಳಿವೆ. ರಾಜ್ಯದ ಬೇರೆಲ್ಲಿಯೂ ಇಂತಹ ಕಾಷ್ಟಶಿಲ್ಪದ ದೇವಾಲಯ ಅಪರೂಪ.
ಸ್ಥಳೀಯ ಕಾಷ್ಠಶಿಲ್ಪಗಳನ್ನು ದೆಹಲಿಯ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯದಲ್ಲಿ ರಾಷ್ಟ್ರೀಯ ಸಂಪತ್ತುಗಳಾಗಿ ಜೋಪಾನವಾಗಿರಿಸಲಾಗಿದೆ. ಕ್ಷೇತ್ರದ ಕುರಿತು ಪ್ರಾಥಮಿಕ ಶಾಲೆಯ ಪಠ್ಯಪುಸ್ತಕದಲ್ಲಿ ಉಲ್ಲೇಖಿಸಿರುವುದು ಇಲ್ಲಿನ ವೈಶಿಷ್ಟ್ಯತೆಗೆ ಸಾಕ್ಷಿಯಾಗಿದೆ. ಕೊಳ್ಕೆ ಬಯಲು ಬಂಟ ಸಮುದಾಯದ ಪ್ರಮುಖರು ಇಲ್ಲಿನ ದೇವಳವನ್ನು ನಿರ್ಮಿಸಿದ್ದರು. ಪ್ರತಿಷ್ಠಾಪನೆಯನ್ನು ಗರಿಕೆ ಮಠ ವಂಶಸ್ಥರು ನೆರವೇರಿಸಿದ್ದರು ಎನ್ನುವ ಕುರಿತು ಗ್ರಂಥವೊಂದರಲ್ಲಿ ಉಲ್ಲೇಖಿಸಲಾಗಿದೆ.